ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ, ಇದು ವಿನಯ್ ಅಂತ. ನಾವಿವತ್ತು ನನ್ನ ವಿಡಿಯೋದಲ್ಲಿ ಕಾಮೆಂಟಲ್ಲಿ ಕೇಳಿದ ಕೆಲವು ಪ್ರಶ್ನೆಗಳಿಗೆ ನಾವು ಡೈರೆಕ್ಟಾಗಿ ಆನ್ಸರ್ ಮಾಡ್ತೀವಿ. ನನ್ನ ಮೊದಲನೇ ಕ್ವಶನ್ ಬಂದ್ಬಿಟ್ಟು, ಮಧು ಕಿಕ್ ಅಂತ ಯಾರೊಬ್ರು ಕೇಳಿದ್ದಾರೆ, ಸರ್ ನೋಟ್ ಫೋರ್ ವಿಚ್ ಕಲರ್ ಇಸ್ ಬೆಸ್ಟ್ ಅಂದ್ರೆ, ನೋಟ್ ಫೋರ್ ಅಲ್ಲಿ ಯಾವ ಕಲರ್ ಬೆಸ್ಟ್ ಅಂತ ಕೇಳಿದ್ದಾರೆ. ಅನ್ಸುತ್ತೆ ನಿಮಗೆ? ಗೋಲ್ಡನ್ ಕಾಮನ್ ಆಗಿಬಿಟ್ಟಿದೆ ಈಗ. ನನ್ಗೆ ಇಷ್ಟ ಆಗಿದ್ದು ಸಿಲ್ವರ್ ವಿತ್ ಫ್ರಂಟ್ ಅಲ್ಲಿ ಬ್ಲಾಕ್ ಕಲರ್ ಬಂದು ಸಿಲ್ವರ್ ಇದೆಯಲ್ಲ, ಗ್ರೇ ಕಲರ್ ಒಂದು ಇರ್ಬೇಕಲ್ವಾ? ಗ್ರೇ ಅಲ್ಲ, ಫುಲ್ ಬ್ಲಾಕ್. ಅದು ತುಂಬಾ ಚೆನ್ನಾಗಿದೆ, ತುಂಬಾ ಜನಕ್ಕೆ ಇಷ್ಟ ಆಗ್ಬೋದು. ನೋಡಿಲ್ಲ ನನ್ನ, ಬಟ್ ನನ್ಗೆ ಏನಕ್ಕೆ ಇಷ್ಟ ಅಂದ್ರೆ ಬೆಜಲ್ ಕಾಣಲ್ಲ, ಫ್ರಂಟ್ ಬ್ಲಾಕ್ ಇರಬೇಕು, ಹಿಂದ್ಗಡೆ ಸಿಲ್ವರ್ ಇದ್ರೆ ಕ್ಲಾಸಿಕ್ ಲುಕ್ ಅನ್ಸುತ್ತೆ. ಓಕೆ, ಇನ್ನೊಬ್ರು ಏನಂತ ಕೇಳಿದ್ದಾರೆ ಅಂದ್ರೆ, ಸನತ್ ಬಚ್ಚನ್ ಅಂತ, 100 ರುಪೀಸ್ ಮೀಗ ಅದೇ ಜಿಯೋದ ಒಂದು ರೂಮರ್ ಬರ್ತಿದೆ ಅಲ್ಲ, ಅದು ಜೂನ್ 30 ತನಕ ಎಕ್ಸ್ಟೆಂಡ್ ಆಗುತ್ತಂತ ಇದ್ದಾರ. ಅವರು ಡೈಲಿ 100 ರುಪೀಸ್ ಚಾರ್ಜ್ ಮಾಡ್ಕೊಬೇಕಾ ಇಲ್ಲ ಮಂತ್ಲಿ ಮಾಡ್ಕೊಬೇಕಾ 100 ರುಪೀಸ್ ಅಂತ ಕೇಳಿದ್ದಾರೆ. ಇನ್ನೊಂದು ಆಕ್ಚುಲಿ ಅದು ಏನಾದ್ರೂ ಏನಾದ್ರು ನಿಜ ಆದ್ರೆ ಮೋಸ್ಟ್ಲಿ ಸ್ಟಾರ್ಟಿಂಗ್ ಮಾತ್ರ ನೀವು 100 ರುಪೀಸ್ ಚಾರ್ಜ್ ಮಾಡ್ಕೋಬೇಕು ಅಂತ ನನಗೆ ಅನ್ಸುತ್ತೆ. ಆಮೇಲೆ ಒಂದ್ಸಲ ಮಾಡ್ಕೊಂಡ್ರಿ ಜೂನ್ 30 ತನಕ ತಿಂಗಳ ತಿಂಗಳ ಇರಲ್ಲ ಅವಶ್ಯಕತೆ, ಒನ್ ಟೈಮ್ ರೀಚಾರ್ಜ್ ಒಂದ್ಸಲಿ ಮಾಡ್ಬಿಟ್ಟು ಬಿಟ್ರೆ. ಸೊ ಓಕೆ, ಇನ್ನೊಬ್ರು ಕೇಳಿದ್ದಾರೆ ಅಂದ್ರೆ ಈ ಬಿ ಮ್ಯಾಪ್ ಇಂದ, ಅಮರೇಶ್ ಅಂತ, ಅಮರೇಶ್ PM ಅವ್ರು ಏನ ಕೇಳಿದಾರೆ ಅಂದ್ರೆ, ಈ ಬಿ ಮ್ಯಾಪ್ ಇಂದ ಮೊಬೈಲ್ ರೀಚಾರ್ಜ್ ಮಾಡ್ಬೋದಾ? ಪ್ಲೀಸ್ ರಿಪ್ಲೈ ಆಮ್ ವೈಟಿಂಗ್. ಬಿ ಮ್ಯಾಪ್ ಇಂದ ಇನ್ನೂ ಆಪ್ಷನ್ ಕೊಟ್ಟಿಲ್ಲ, ಬಟ್ ವಾಲೆಟ್ ಆಗಿ ವಾಲೆಟ್ ಕೂಡ ಆಪ್ಷನ್ ಇಲ್ಲ, ಜಸ್ಟ್ ಒಂದ್ ಬ್ಯಾಂಕ್ ಇಂದ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಇದೆ. ನಿಮ್ಗೆ ಹಂಗೆ ರೀಚಾರ್ಜ್ ಬೇಕಂದ್ರೆ ರೀಚಾರ್ಜ್ ಮತ್ತೆ ಈ ಎರಡು ಪೇಮೆಂಟ್ಸ್ ಎರಡು ಆಪ್ಷನ್ ಇರೋದು, ನಾನ್ ಯೂಸ್ ಮಾಡ್ತೀನಿ ಚೆನ್ನಾಗಿರೋದು, ಫೋನ್ ಪೇ ಅಂತ ಒಂದು ಆಪ್ ಇದೆ, ಅದು ತುಂಬಾ ಚೆನ್ನಾಗಿದೆ. ರೀಚಾರ್ಜ್ ಮಾಡಬಹುದು, ಸೇಮ್ ಏನು ಚೇಂಜ್ ಇಲ್ಲ, ಬೀಮಿಂದ ಅಷ್ಟೇ ಬಂತು, ಅದು ತುಂಬಾ ಚೆನ್ನಾಗಿದೆ. ರೀಚಾರ್ಜ್ ಕೂಡ ಮಾಡಬಹುದು ಅಂಡ್ ಟ್ರಾನ್ಸ್ಫರ್ ಕೂಡ ಆರಾಮಾಗಿ ಮಾಡಬಹುದು, ಯೂಸ್ ಟ್ರೈ ಮಾಡಿ. ಓಕೆ, ಶಿವ್ ಕುಂದಾದರ್ ಕುಂದೇದರ್ ಅಂತ ಯಾರೋ ಇದಾರೆ, ಅವರು ಏನಂತ ಕ್ವಶನ್ ಕೇಳಿದ್ರು, ಸರ್ ನಾನು iPhone 6s ತಗೋಬೇಕು ಅಂತ ಇದ್ದೀನಿ, ಅದ್ರಲ್ಲಿ ಏನಾದ್ರು ಚೆಕ್ ಮಾಡ್ಬೇಕಾ ಸ್ಪೆಸಿಫಿಕೇಶನ್ ಅಂತ ಕೇಳಿದ್ದಾರೆ. ನನ್ನ ಪ್ರಕಾರ ಏನು ಅಂದ್ರೆ, ಐಫೋನ್ ಇದೆಯಲ್ಲ ಅದಕ್ಕೆ ಯಾರು ಕಾಂಪಿಟರ್ ಇಲ್ಲ, ಐಫೋನ್ ಅಂದ್ರೆ ಐಫೋನ್ ಅಷ್ಟೇ, ನೀವು ಅದರ ಸ್ಪೆಸಿಫಿಕೇಶನ್ ಚೆಕ್ ಮಾಡುವಂತ ಅವಶ್ಯಕತೆ. ಸ್ಪೆಸಿಫಿಕೇಶನ್ ಬೇಕು ನೀವು ಚೆಕ್ ಮಾಡಬಹುದು, ಅದರಲ್ಲಿ ಪ್ರೊಸೆಸರ್ ಯಾವ್ದಿದೆ, ರ್ಯಾಮ್ ಎಷ್ಟಿದೆ ಅಂತ. ಅದಕ್ಕೆ ಕಾಂಪಿಟೇಷನ್ ಇಲ್ದಿರೋ ಕಾರಣ ನೀವು ಐಫೋನ್ ಅಂದ್ರೆ ಬ್ರ್ಯಾಂಡ್ ನೇಮ್ ತಗೊಬೇಕಷ್ಟೇ, ಏನು ಮಾಡೋದಿಲ್ಲ. ಅಂದ್ರೆ ಇನ್ನೊಂದು ಜ್ಞಾಪಕ ಇಟ್ಕೋಬೇಕಾಗಿರೋ ವಿಷಯ ಅಂದ್ರೆ, ಎಷ್ಟು 16 GB ಮಾಡೆಲ್ ತಗೊಂಡ್ಬಿಟ್ಟು ರಿಕ್ವೆಸ್ಟ್ ಮಾಡಬೇಡಿ, 32 ಇಲ್ಲ 64 ಬೈ ಮಾಡಿ, ಯಾಕಂದ್ರೆ ಎಕ್ಸ್ಪಾಂಡಬಿಲಿಟಿ ಸ್ಲಾಟ್ ಇರಲ್ಲ, ಏನೂ ಇರಲ್ಲ, ನಿಮ್ಗೆ ಏನ್ ಸಿಗುತ್ತೋ ಇಂಟರ್ನಲ್ ಆಗಿ ಅಷ್ಟೇನೆ, ಅದೊಂದು ನೋಡ್ಕೊಂಡ್ರೆ ಚೆಕ್ ಮಾಡ್ಬೇಕು. ಐಫೋನ್ ಇಸ್ ಅನ್ ಐಫೋನ್ ಅಷ್ಟೇ, ಚೆನ್ನಾಗಿರುತ್ತೆ. ಐ ಡೋಂಟ್ ನೋ ಹೌ ಟು ಯೂಸ್ ಟ್ವಿಟರ್ ಅಂತ ಇವ್ರಿಗೆ ಏನ್ ಹೇಳ್ತೀರಾ ಗೊತ್ತಿಲ್ಲ, ಯಾರಿಗೂ ಸ್ಟಾರ್ಟಿಂಗ್ ಬರಲ್ಲ, ನೀವೇ ಒಂದ್ಸಲ ಯೂಸ್ ಮಾಡ್ತಾ ಬಂದ್ಬಿಡುತ್ತೆ. ಯಾರಿಗೂ ಫೇಸ್ಬುಕ್ ಹೆಂಗ್ ಯೂಸ್ ಮಾಡೋದು ಅಂತ ಯಾರಿಗೂ ಹೇಳ್ಕೊಡಕಾಗುತ್ತ, ಯೂಸ್ ಮಾಡೋದೇ ಮಾಡ್ತಾ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ಫೇಸ್ಬುಕ್ ತರನೇ. ಬಟ್ ಅದು ಸೆಲೆಬ್ರಿಟಿಗಳಿಗೆ ತುಂಬಾ, ಸೆಲೆಬ್ರಿಟಿ ಅನ್ನೋದಕ್ಕಿಂತ ಏನ್ ಗೊತ್ತೇನೋ, ಟ್ವಿಟರ್ ಅಲ್ಲಿ ಏನಾಗುತ್ತೆ, ಟ್ವಿಟರ್ ಇಸ್ ನಾಟ್ ಲೈಕ್ ಫೇಸ್ಬುಕ್. ಫೇಸ್ಬುಕ್ ಅಲ್ಲಿ ಸಿಕ್ಕಾಪಡೆ ಜನ ಇರ್ತಾರೆ, ಟ್ವಿಟರ್ ಅಲ್ಲಿ ನಿಮಗೆ ಜನ ಜಾಸ್ತಿ ಇರಲ್ಲ, ಅದಕ್ಕೆ ತುಂಬಾ ಜನ ಯೂಸ್ ಮಾಡೋದು. ಮತ್ತೆ ಇನ್ನೊಂದು ಲಿಮಿಟೆಡ್ ಇರುತ್ತೆ, ಈಗ 160 ಕ್ಯಾರೆಕ್ಟರ್ಸ್ ಅಲ್ಲೇ ನೀನು ಹೇಳ್ಬೇಕು, ಹ್ಯಾಶ್ ಟ್ಯಾಗ್ ಗಳು ಯೂಸ್ ಮಾಡ್ತಾರೆ. ನನ್ಗೆ ಆನೆಸ್ಟ್ಲಿ ಟ್ವಿಟರ್ ಒಂಥರ ಇಷ್ಟ, ಚೆನ್ನಾಗಿರುತ್ತೆ, ನ್ಯೂಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಬೇಗ. ಫೇಸ್ಬುಕ್ ಕುಮಾರ್ ಅನ್ನೋರು ಕೇಳಿದ್ರು. ಓಕೆ, ನೆಕ್ಸ್ಟ್ ಇದಕ್ಕೆ ಹೋಗ್ತೀನಿ ನಾನು. ರವಿ ಸೋಲೂರ್ ಅಂತ ಕೇಳಿದ್ರೆ, ಒಳ್ಳೆ ಫ್ರೀ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಬಗ್ಗೆ ತಿಳಿಸಿ. ನಾನು ಲಾಸ್ಟ್ ವೀಡಿಯೋ ನಿಮ್ ವಿಡಿಯೋ ನೋಡಿಲ್ಲ ಅಂದ್ರೆ, ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಬಗ್ಗೆ ಯಾವ್ದು ಅಂತ ನಿಮ್ಗೆ ಒಂದು ವಿಡಿಯೋ ಕೊಟ್ಟಿದ್ದೀನಿ, ಇದನ್ನ ಕ್ಲಿಕ್ ಮಾಡಿ, ಮೇಲ್ ಕಡೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಒಂದು ತೋರಿಸ್ ಟೈ ಬಟನ್ ಇದೆಯಲ್ಲ, ಕಾರ್ಡ್ ತೋರಿಸುತ್ತೆ ನಿಮ್ಗೆ, ಅದನ್ನ ಕ್ಲಿಕ್ ಮಾಡಿ ನಿಮ್ಗೆ ಆ ವಿಡಿಯೋ ಹೋಗುತ್ತೆ, ಅದನ್ನ ನೀವು ನೋಡಿ ನಿಮ್ಗೆ ರವಿ ಸೋಲೂರ್ ಅವರೇ. ಮತ್ತೆ ನಿಮ್ಗೆ ಇನ್ನೂ ಹೇಳೋದಾದ್ರೆ ಬೇರೆ ಕ್ವಶನ್ಗಳು, ಮನೀಶ್ ಎಂ ಅವರು ಡೂ ವಿಡಿಯೋ ರಿಗಾರ್ಡಿಂಗ್ ಬಡ್ಜೆಟ್ ಹೆಡ್ಫೋನ್ ಅಂಡ್ ಬಡ್ಜೆಟ್ ಪವರ್ ಬ್ಯಾಂಕ್ ಅಂತ ಹೇಳಿದ್ದಾರೆ. ನೀವು ಬಡ್ಜೆಟ್ ಹೆಡ್ಫೋನ್, ನಾನು ತಗೊಂಡಿದ್ದು ಬಡ್ಜೆಟ್ ಹೆಡ್ಫೋನ್ ನಿಮ್ಗೆ ಹೇಳ್ತೀನಿ ತೋರಿಸಿ, ನೀವು ಫಿಲಿಪ್ಸ್ ಇಂದ, ಇದು ಕೇವಲ ನಿಮ್ಗೆ ಒಂದು 250 ರೂಪಾಯಿ ಆಗುತ್ತೇನೋ. ನಿನ್ಗೆ ಏನಿಸುತ್ತೆ ಬಡ್ಜೆಟ್ ಹೆಡ್ಫೋನ್ ಅಂದ್ರೆ? ಹೆಡ್ಫೋನ್ ನೀನು ಇನ್ ಇಯರ್ ತೋರಿಸಿದ್ಯಾ ಅಂದ್ರೆ ಡಿಪೆಂಡ್ಸ್, ನಿಂಗೆ ಎಷ್ಟು ಅಂದ್ರೆ? 250 ರೂಪಾಯಿ ಆಗುತ್ತೇನೋ ಫಿಲಿಪ್ಸ್ ಇಂದು. ಇದ್ರ ಮಾಡೆಲ್ ಬೇಕು ಅಂದ್ರೆ ನಾನು ನಿಮ್ಗೆ ಕೆಲವು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಇದು ನಿಮ್ಗೆ ಇನ್ ಇಯರ್ ಆದ್ರೆ, ಇದು ಇದು ಓವರ್ ದಿ ಇಯರ್ ಸೋನಿ, ಇದು ನಾನು ತುಂಬಾ ದಿವಸದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ಚೀಪೇನೆ, 500-600 ರುಪೀಸ್ ಅಮೆಝಾನ್ ಸಿಗುತ್ತೆ, ತುಂಬಾ ಕಂಫಿ ಆಗಿದೆ, ಚೆನ್ನಾಗಿದೆ, ಮಾಮೂಲಿ ಮೀಡಿಯಾ ಕನ್ಸಂಪ್ಷನ್ ಚೆನ್ನಾಗಿದೆ. ಇಲ್ಲ ಇದು ಅಥವಾ ಅದು ನೋಡಿ, ಇನ್ ಇಯರ್ ಆದ್ರೆ ಅದು, ಓವರ್ ದಿ ಇಯರ್ ಆದ್ರೆ ಇದು ಸೋನಿ. ಇಷ್ಟು ನೋಡಿ, ಕೆಳ ಡಿಸ್ಕ್ರಿಪ್ಷನ್ ಹಾಕ್ತಿದ್ರು. ಮತ್ತೆ ಪರೇಶ್ ಮಗದುಮ್, ಪರೇಶ್ ಮಗದುಮ್ ಅಂತಾನೆ ಇದು, ಕರೆಕ್ಟ್ ಪರೇಶ್. ಅವ್ರೇನಂತ ಕೇಳ್ತಿದ್ದಾರೆ ಅಂದ್ರೆ, ಸರ್ IMEI ನಂಬರ್ ದಿಂದ ಮೊಬೈಲ್ ಲೊಕೇಶನ್ ಫೈಂಡ್ ಮಾಡಬಹುದಾ ಅಂತ ಕೇಳ್ತಿದ್ದಾರೆ. ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನೀನ್ ಒಂದ್ ವಿಡಿಯೋ ಮಾಡಿದೆ ಅಲ್ವಾ? ಮಾಡಿದ್ದೀನಿ ಕಾರ್ಡ್ ಇಲ್ಲಿ, ಕಾರ್ಡ್ ನೋಡ್ಬೇಕು ಅಂದ್ರೆ ಕಾರ್ಡ್ ಅಲ್ಲಿ ಬಟನ್ನೇ ಕ್ಲಿಕ್ ಮಾಡಿ ಹಿಂಗೆ ಬರುತ್ತೆ. ಯಾವ್ದೇ ಕಾರಣಕ್ಕೂ IMEI ನಂಬರ್ ಇಂದ ಆಗಿರ್ಬೋದು. ನಮ್ಮಂತೂ ಅಂದ್ರೆ ನಾವು ಕಾಲ ಇವ್ರು ಇರ್ತಾರಲ್ಲ ಬ್ರ್ಯಾಂಡ್ ಅಂದ್ರೆ ಏರ್ಟೆಲ್
ಅವ್ರಿಗೆ ಇರ್ತಾರೆ ಅವ್ರಿಗೆ ಮಾತ್ರ ಆಥರೈಸೇಷನ್ ಇರುತ್ತೆ. ಅಥಾರಿಟೀಸ್ ಮಾತ್ರ ಏನಾದ್ರು ಇನ್ ಕೇಸ್ ಆಫ್ ಏನಾದ್ರು ಪ್ರಾಬ್ಲಮ್ ಆದಾಗ ಮಾತ್ರ ಟ್ರ್ಯಾಕ್ ಮಾಡೋದಕ್ಕೆ ISP ಇಂದ. ಬಟ್ ಅವ್ರಿಗೆ ಬ್ರಾಂಡ್ ಏರ್ಟೆಲ್ ಅವ್ರಿಗೆಲ್ಲ ಇದ್ದೇ ಇರುತ್ತೆ. ಕಾಮನ್ ಜನಕ್ಕೆ ಕೊಟ್ಬಿಟ್ರೆ ತುಂಬಾ ತಪ್ಪಾಗಿ ಬಳಸ್ಕೊಡೋ ಚಾನ್ಸಸ್ ಇರುತ್ತೆ. ಕೊಡಲ್ಲ ಆಗಲ್ಲ IMEI ನಂಬರ್ ಇಂದ ಲೊಕೇಶನ್ ಫೈಂಡ್ ಮಾಡಕ್ ಆಗಲ್ಲ ಅಷ್ಟೇ. ಮತ್ತೆ ಸರ್ ನೀವು ಯೂಟ್ಯೂಬ್ ಕ್ಯಾಪ್ಷನ್ಸ್ ಬಗ್ಗೆ ವಿಡಿಯೋ ಕ್ಯಾಪ್ಷನ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಿದ್ದಾರೆ. ಕ್ಯಾಪ್ಷನ್ಸ್ ಏನ್ ಗೊತ್ತಾ, ಆಟೋ ಜನರೇಟ್ ಆಗುತ್ತೆ ಕೆಲವೊಂದು. ಅಂದ್ರೆ ಇಂಗ್ಲಿಷ್ ಅಂದ್ರೆ ಬೈ ಗೂಗಲ್ ಆಟೋಮೆಟಿಕ್ ಆಗಿ ನೀವು ಕ್ಯಾಪ್ಷನ್ಸ್ ಆನ್ ಮಾಡಿದ್ರೆ ಆಟೋ ಜನರೇಟ್ ಆಗುತ್ತೆ ಇಂಗ್ಲಿಷ್ ಅಲ್ಲಿ. ನೀವು ಕ್ಯಾಪ್ಷನ್ಸ್ ನಾವಾಗೆ ನಾವು ಹಾಕಕ್ಕಾಗುತ್ತಾ ಅಂತ ನನಗೆ ಆಗುತ್ತೆ, ಒಂದ್ಸಲಿ ಟ್ರೈ ಮಾಡ್ಬೋದು, ಗೊತ್ತಿಲ್ಲ ಆಗಲ್ಲ ಅನ್ಕೋತೀನಿ. ಬಟ್ ಯೂಟ್ಯೂಬ್ ಅಲ್ಲಿ ಇಂಗ್ಲಿಷ್ ಇದ್ರೆ ಆಟೋಮೆಟಿಕ್ ಕ್ಯಾಪ್ಷನ್ಸ್ ಜನರೇಟ್ ಆಗುತ್ತೆ, ಆದ್ರೆ AI ಸ್ಪೀಚ್ ರೆಕಗ್ನಿಷನ್ ಇಂದ ಜನರೇಟ್ ಆಗುತ್ತೆ. ಅದನ್ನ ಅರ್ಜುನ್ ಅರ್ಷಾನ್ ಅವ್ರು ಕೇಳಿದಾರೆ ಆ ಕ್ವಶನ್. ಈಗ ನೆಕ್ಸ್ಟ್ ಹೋಗೋದಾದ್ರೆ ಮಂಜು ಅವರು ಸರ್ ನೋಕಿಯಾ 6 ಪ್ರೈಸ್ ಎಷ್ಟಿರ್ಬೋದು ಅಂತ ಕೇಳ್ತಿದ್ದಾರೆ. ಕಾಣಿಸುತ್ತೆ ನನ್ನ ಪ್ರಕಾರ ಒಂದು 19,000 ಆಗ್ಬೋದೇನೋ ಅಂತ ನನಗೆ ಅನಿಸುತ್ತೆ. ಅವ್ರ ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಅಂದ್ರೆ ಆ ಸ್ಪೆಸಿಫಿಕ್ ನನ್ನ ಪ್ರಕಾರ 19,000. ಈಗ ಮೀಡಿಯಾದವರು ಎಕ್ಸೆಪ್ಟ್ ಮಾಡ್ತಿರೋ ಅದೇ ರೇಂಜ್ ಅಲ್ಲಿ ಇದೆ, 17-19,000 ಅಂತ ನನ್ನ ಪ್ರೈಸ್. ಬಟ್ ಅವ್ರು ಅಷ್ಟೊಂದು ಕಾಸ್ಟ್ ಮಾಡಿ ಅಷ್ಟು ನಾಟ್ ಸೋ ಗುಡ್ ಪ್ರೊಸೆಸರ್ ಕೊಟ್ರೆ ಸಸ್ಟೈನ್ ಆಗುತ್ತೆ ಅಷ್ಟೇನೋ. ಓಕೆ, ಐ ಹೋಪ್ ಇಟ್ ವಿಲ್ ಬಿ ಅರೌಂಡ್ 14-15,000 ಅಂತ. ಓಕೆ, ಸಂಪತ್ KS ಅವರು ಕೇಳ್ತಿದ್ದಾರೆ ಸರ್, ಹೌ ಟು ಲೈಫ್ ಟೈಮ್ ಫ್ರೀ ಏರ್ಟೆಲ್ ಡಿಜಿಟಲ್ ಟಿವಿ. ಅಂದ್ರೆ ಡಿಜಿಟಲ್ ಟಿವಿ ಏರ್ಟೆಲ್ ಡಿಜಿಟಲ್ ಟಿವಿ ಹೇಗೆ ಲೈಫ್ ಟೈಮ್ ಫ್ರೀ ಆಗಿ ತಗೊಳ್ಬೋದು, ಕೇವಲ ತಗೊಳ್ಳೋದು ಆಗಲ್ಲ. ಅದು ಹ್ಯಾಕಿಂಗ್ ಒಂದ್ ಪ್ರಶ್ನೆ ಬೇರೆ, ನೀವು ಕಂಪ್ಯೂಟರ್ ಏನೋ ಒಂದ್ ಸಾಫ್ಟ್ವೇರ್ ಹ್ಯಾಕ್ ಮಾಡ್ಬಿಟ್ಟು ಲೈಫ್ ಟೈಮ್ ಯೂಸ್ ಮಾಡೋದು ಬೇರೆ, ಇದು ನೀವು ತಿಂಗಳ ತಿಂಗಳ ರೀಚಾರ್ಜ್ ಮಾಡಿಸ್ಬೇಕು ಅನ್ನೋ ಅದರ್ವೆ ನೀವು ಮಾಡ್ಲೇಬೇಕು. ಯಾವತ್ತು ಎಲ್ಲಾದ್ರೂ ಫ್ರೀ ಆಗಿ ಸಿಗಲ್ಲ ಸರ್ ಜೀವನದಲ್ಲಿ. ಆಮೇಲೆ ಭದ್ರಾ ಪ್ರೊಡಕ್ಷನ್ಸ್ ಅವ್ರು ಹೆಲ್ಪ್ ಮಾಡಿದ್ರು, ಇಫ್ ಪಾಸಿಬಲ್ ಅನ್ಬಾಕ್ಸ್ ವಿಡಿಯೋ ಅಪ್ಲೋಡ್ ಮಾಡಿ ಅಂತ. ಸದ್ಯ ನೋಡ, ಈಗಂತೂ ನಮ್ಗೆ ಯಾರು ಅನ್ಬಾಕ್ಸಿಂಗ್ ನಮ್ಗೂ ತುಂಬಾ ಲುಕಿಂಗ್ ಫಾರ್ವರ್ಡ್ ನಾವು ಮಾಡಬೇಕು. ಬಟ್ ನಾವು ಆ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಅನ್ಸುತ್ತೆಬೇಕು ನಮ್ಗೆ. ಹೊಸ ತಂದು ಅನ್ಬಾಕ್ಸ್ ಮಾಡಿ ರಿವ್ಯೂಸ್ ಮಾಡಕ್ ತುಂಬಾ ನಮಗೂ ಇಷ್ಟ ಇದೆ. ಬಟ್ ಸ್ಪಾನ್ಸರ್ಸ್ ಇಲ್ಲಿರೋ ಕಾರಣ ಕಷ್ಟ ನೋಡೋಣ ಫ್ಯೂಚರ್ ಅಲ್ಲಿ. ಆದ್ರೆ ಭರತ್ ಕ್ರಿಯೇಷನ್ ಮತ್ತೆ ಅವರೇ ಕೇಳ್ತಿದ್ದಾರೆ. ಓಕೆ, ಇನ್ನೊಂದ್ಸಲ ನಿಮ್ಗೆ ಆನ್ಸರ್ ಮಾಡ್ತೀನಿ, ಬೇರೆಯವ್ರದ್ದು ತಗೋತೀನಿ. ಕಿರಣ್ ಬಸ್ಸಿ ಜೆ ಅವ್ರು ಕೇಳ್ತಿದ್ದಾರೆ, ಹಲೋ ಸೋ ಇದು ಕಮೆಂಟ್ ನೀನು ಓದಪ್ಪ, ಇದು ನೀನೇ ಓದ್ಬೋದು ಇದನ್ನ. ಇವ್ದು ಹಲೋ ಹಲೋ ಸಂದೀಪ್ ಸರ್, ಹೌ ಆರ್ ಯು? ನಿಮ್ಮ ಆಲ್ ವಿಡಿಯೋ ನಾನು ನೋಡ್ತೀನಿ, ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಅರ್ಥವಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ, ಡೀಟೇಲ್ ಕೊಡ್ತೀರಾ. ಐ ಹ್ಯಾವ್ ಒನ್ ಕ್ವಶನ್ ಅಂಡ್ ದಿಸ್ ಈಸ್ ಮೈ ರಿಕ್ವೆಸ್ಟ್ ಆಲ್ಸೋ. ನಾನು ನನ್ನ ಗರ್ಲ್ ಫ್ರೆಂಡ್ ಫೇಸ್ಬುಕ್ ಮಾಡ್ಬೇಕು, ನಾವು ಅವರಿಗೆ ಗೊತ್ತಿಲ್ಲಂತೆ ಅವರ. ಓಕೆ ಓಕೆ, ವೈಟ್ ಸಾಕು ಇದಿಷ್ಟು. ಓಕೆನಾ, ಓಕೆ, ಸುಮ್ಮನೆ ಈ ವಿಷಯನೆಲ್ಲ ಬೇಡ ಆಗಲಿ. ಓಕೆ, ನೀವು ಫೇಸ್ಬುಕ್ ಒಬ್ಬರು ಫೇಸ್ಬುಕ್ ಐ ಡಿನ ನೀವು ಹ್ಯಾಕ್ ಮಾಡ್ಬೋದಾ ನೀವು ಅಂತ ಕೇಳ್ತಿದ್ದೀರ. ಹ್ಯಾಕ್ ಮಾಡೋದಕ್ಕೆ ಮಾಡೋದಕ್ಕಾಗಲ್ಲ ಅಂತ ನಾನು ಹೇಳಲ್ಲ ಅಲ್ವಾ, ಹ್ಯಾಕ್ ಮಾಡೋದಕ್ಕಾಗಲ್ಲ, ಮಾಡಬಾರ್ದು, ಕ್ರೈಮ್ ಅಂತಾನೆ, ಕ್ರೈಮ್ ಅಂತಾನೆ. ಬಟ್ ಅಷ್ಟೊಂದು ತುಂಬಾ ಇದೆಯಲ್ಲ ಅವ್ರದ್ದು ಫೇಸ್ಬುಕ್, ಅಷ್ಟು ದೊಡ್ಡ ಕಂಪ್ನಿ ಅಂದ್ರೆ ಸೆಕ್ಯೂರಿಟಿ ಅಷ್ಟೊಂದು ವೀಕ್ ಆಗಿರಲ್ಲ. ಹ್ಯಾಕ್ ಮಾಡೋದಕ್ಕಾಗಲ್ಲ ಅಂತ ನಾನು ಹೇಳ್ತಿಲ್ಲ, ಹ್ಯಾಕ್ ಮಾಡೋ ಕೋಡರ್ಸ್ ಗಳವರೆಲ್ಲ ಮಾಡಬೇಡಿ ಮಾಡಬೇಡಿ, ಗೆಟ್ ಆನ್ ಲೈಫ್ ಅಂತ ಹೇಳ್ಬೋದ ಅಂತ ಹಂಗೆ ಹೇಳಕ್ ಸಿ ಒಬ್ಬರದ್ ವಿಷಯದ ಬಗ್ಗೆ ಅದು ನಮ್ಗೇನು ಅನ್ನಿಸ್ತು. ಓಕೆ, ಹ್ಯಾಕ್ ಮಾಡಕ್ ಆಗಲ್ಲ ಅಂತ ಹೇಳ್ತಿಲ್ಲ, ಬಟ್ ಮಾಡಬಹುದೇನೋ ಯಾರಾದ್ರೂ ಮಾಡಬಹುದು. ಬಟ್ ಮಾಡಬೇಡಿ, ನನಗಂತೂ ಹ್ಯಾಕಿಂಗ್ ಬರಲ್ಲ. ಅಷ್ಟೊಂದು ಒಳ್ಳೆ ಸ್ಕಿಲ್ಸ್ ಇದ್ರೆ, ಹ್ಯಾಕಿಂಗ್ ಇದ್ರೆ ಒಳ್ಳೆ ಸೆಕ್ಯೂರಿಟಿ ದೇಶದ ಬಗ್ಗೆ ಕನ್ಸರ್ನ್. ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರ್, ನನಗೆ ಕೋಡಿಂಗ್ ಬಗ್ಗೆ ಗೊತ್ತಿಲ್ಲ. ಓಕೆ, ಹ್ಯಾಕ್ ಮಾಡೋದಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ಬಂದ್ಬಿಟ್ಟು ಸರ್, ನೀವು ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ನೆಟ್ವರ್ಕ್ ನೆಟ್ವರ್ಕ್ ಕಂಪ್ಲೀಟ್ ಕೋರ್ಸ್ ವಿಡಿಯೋ ಅಪ್ಲೋಡ್ ಮಾಡಿ. ಹಾರ್ಡ್ವೇರ್ ಮತ್ತೆ ನೆಟ್ವರ್ಕಿಂಗ್ ಬಗ್ಗೆ, ಹಾರ್ಡ್ವೇರ್ ಬಗ್ಗೆ ಮಾಡ್ಬೋದು, ಕಂಪ್ಯೂಟರ್ ನೆಟ್ವರ್ಕಿಂಗ್ ಬಗ್ಗೆ ಒಂದ್ ಏನ್ ಗೊತ್ತಾ, ಈಗ ನೀನು ಒಂದ್ ಕಾಲದಲ್ಲಿ ಎಲ್ಲ ಕಲ್ತ್ಕೊಳ್ಬೇಕು ಅಂದ್ರೆ ಎಲ್ಲರೂ ಕ್ಲಾಸಸ್ ಹೋಗ್ಬೇಕು. ಈಗ ಎಷ್ಟು ಇಂಟರ್ನೆಟ್ ಅಲ್ಲಿ ನಿಮ್ಗೆ ನಾಲೆಡ್ಜ್ ಇದೆ ಅಂದ್ರೆ ವಿಡಿಯೋಸ್ ನೆಟ್ವರ್ಕಿಂಗ್ ಬಗ್ಗೆ ಅಂತೂ ತುಂಬಾ ನೀವು ಆರಾಮಾಗಿ ಗೂಗಲ್ ಸರ್ಚ್ ಮಾಡಿ, ಬೇರೆ ಬೇರೆ ಖಾನ್ ಅಕಾಡೆಮಿ ಅದರಲ್ಲಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ತುಂಬಾ ವೆಬ್ಸೈಟ್ಸ್ ನಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಒಂದು ನಿಮ್ ಜಾಬ್ ಮಾಡ್ತಾ ಬರುತ್ತೆ, ಇಟ್ಸ್ ನಾಟ್ ಸೋ ಡಿಫಿಕಲ್ಟ್ ಅಂತ ಅನ್ಕೋತೀವಿ. ಓಕೆ, ಇವತ್ತಿಗೆ ಇಷ್ಟು ಸಾಕು ಅನ್ಕೋತೀವಿ. ನೆಕ್ಸ್ಟ್ ವೀಕ್ ಮತ್ತೆ ಇದೇ ತರ ಒಂದು ನಿಮ್ಮ ಕ್ವಶನ್ ಗಳಿಗೆ, ಕಾಮೆಂಟ್ ಅಲ್ಲಿ ಕೇಳಿದ ಕ್ವಶನ್ ಗಳಿಗೆ ಆನ್ಸರ್ ಮಾಡ್ತೀವಿ. ನಿಮ್ಗೆಲ್ಲ ಸ್ಯಾಟಿಸ್ಫೈ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಮತ್ತೆ ಏನಾದ್ರು ಕ್ವಶನ್ ಇದೆ ಕೆಳಗಡೆ ಕಾಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಕೆಳಗಡೆ ತಪ್ಸಪ್ಪ ಲೈಕ್ ಬಟನ್ ಅದನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.